ನಮಸ್ಕಾರ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ರೈತರಿಗೆ ಹನ್ನೆರಡು ಸಾವಿರ ಕೋಟಿ ಬಿಡುಗಡೆ ಬಟನ್ ಮತ್ತೆ ನಿಧಿ ಬಿಡುಗಡೆ ಮಾಡಿದ ಮೋದಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆ ಇಬ್ಬರು ಪುತ್ರಿಯರಿಗೆ ವಿಷ ಕುಡಿಸಿ ಕೊಲೆಗೈದ ಪಾಪಿ ತಂದೆ ಚಿಂಚೋಳಿ ತಾಲೂಕಿನ ಬೈನಪಳ್ಳಿ ತಾಂಡದಲ್ಲಿ ಕೃತ್ಯ ರೋಹಿತ ಪರ್ವಿನ್ ಕೊಲೆಯಾದ ಕಂದ ಮಗಳು ವಿದ್ಯಾರ್ಥಿಗಳಿಗೆ ಪಾಠ ಕೇಳಲು ಇಲ್ಲ ಕೋಣೆಗಳು ನಿರ್ಮಾಣಕ್ಕೆಂದು ಸರ್ಕಾರದಿಂದ ಬಿಡುಗಡೆಯಾಗಿದ್ದ ಅನುದಾನ ವಾಪಸ್ ಜಮಖಂಡಿ ತಾಲೂಕಿನ ಜಂಬಗಿ ಬಿಕೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ ವಿವರ ಕೃಷಿ ಸಮ್ಮಾನ್ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದರು ಕೃಷಿ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಧನ್ಯವಾದ ಹಾಗೆಯೇ ಎಲ್ಲರಿಗೂ ನೂತನ ಸಂಸ್ಥರ ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಅನ್ನದಾತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾನು ಧನ್ಯ ಎಂದು ರೈತರನ್ನ ಅಡಿಯೋಗೊಳಿಸಿದರು ದೇಶಕ್ಕೆ ಅನ್ನ ನೀಡುವ ರೈತನಿಗೆ ನಾನು ಅಭಾರಿಯಾಗಿದ್ದೇನೆ ಎಂದು ಕರ್ನಾಟಕದ ಭೂಮಿಯಿಂದ ಐತಿಹಾಸಿಕ ಸಾಧನೆಗೆ ಸಾಕ್ಷಿಯಾಗಿದೆ ರೈತರಿಗೆ ಕೃಷಿ ಕರ್ಮಾಣ ಪ್ರಶಸ್ತಿಗೆ ನನಗೆ ಅತೀವ ಸಂತೋಷ ತಂದಿದೆ ತಮಿಳುನಾಡು ಕರ್ನಾಟಕ ಮೀನುಗಾರರಿಗಾಗಿ ವಿಶೇಷ ಸಲ ನೀಡುತ್ತಿದ್ದೇವೆ ಎಂಟು ಕೋಟಿ ಕೃಷಿಕರಿಗೆ ಒಂದೇ ಸಮಯದಲ್ಲಿ ಹನ್ನೆರಡು ಕೋಟಿ ಜಮಾ ಆಗಿದೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಿದ ಎಲ್ಲಾ ರಾಜ್ಯಗಳಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ ಈ ಯೋಜನೆ ಆ ಪಕ್ಷ ಈ ಪಕ್ಷ ಅಲ್ಲ ರೈತರದ್ದು ಎಂದು ಹೇಳಿದರು ಈ ಒಂದು ಯೋಜನೆಯಿಂದ ಎಲ್ಲಾ ರಾಜ್ಯಗಳು ಕೂಡ ಜೋಡಣೆಯಾಗುತ್ತವೆ ಕೃಷಿಕರಿಗೆ ಸಂಬಂಧಿಸಿದ ಯೋಜನೆಗಳಿಗೆ ನಾವು ಆದ್ಯತೆ ನೀಡಿದ್ದೇವೆ ಬಹು ಬೇಡಿಕೆ ಇದ್ದ ಎಂಎಸ್ಪಿಯನ್ನು ನಾವು ಜಾರಿಗೊಳಿಸಿದ್ದೇವೆ ಭವಿಷ್ಯದ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಲು ಗಮನಹರಿಸಿದ್ದೇವೆ ಎಂದು ಹೇಳಿದರು ದೇಶದ ಯಾವುದೇ ಭಾಗದಲ್ಲಿ ರೈತ ತನ್ನ ಉತ್ಪನ್ನ ಮಾರಾಟ ಮಾಡಲು ಸಾಧ್ಯವಾಗುತ್ತಿದೆ ಎಂದು ಅನ್ನದಾತ ಉದ್ಯೋಗದಾತನಾಗಿ ಬದಲಾಗುತ್ತಿದ್ದಾನೆ ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ತಮ್ಮ ಭೂಮಿಯಲ್ಲಿ ಸೋಲಾರ್ ಸ್ಥಾವರ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ ರೈತರು ಉತ್ಪಾದಿಸಿದ ಸೋಲಾರ್ ವಿದ್ಯುತ್ ಅನ್ನ ಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಎಂದರು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಗುರಿಯನ್ನ ಭಾರತ ಹೊಂದಿದೆ ಅದಕ್ಕೆ ಕೃಷಿ ವಲಯವು ಪ್ರಮುಖ ರಫ್ತು ಮಾಡುವಲ್ಲಿ ದಕ್ಷಿಣ ಭಾರತ ಮೂಲಗ್ರಹ ಕೊಡುಗೆ ನೀಡಿದೆ ಇದಕ್ಕೆ ಕಾರಣ ಇಲ್ಲಿನ ಮಣ್ಣು ಹಾಗೂ ಕರಾವಳಿ ಪ್ರದೇಶ ಕರ್ನಾಟಕ ಕೇರಳ ಆಂಧ್ರ ತೆಲಂಗಾಣ ತಮಿಳುನಾಡು ರಾಜ್ಯಗಳಲ್ಲಿ ಕೃಷಿಯಲ್ಲಿ ಮುಂದಿವೆ ಎಂದು ಹೇಳಿದರು ಕೊಟ್ಟಿದೆ ಈ ಒಂದು ಕಾರಣದಿಂದ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸಾಮಾನ್ಯ ಭಾರತೀಯ ಜೀವನದಲ್ಲಿ थक बदलावे तरह से अभूतपूर्व प्रयास बीते साल ने तो एक समाज के रूप में एक राष्ट्र के रूप में हमारे उन प्रयासों को शिखर पर पहुंचाया है आज देश को खुले में शौच से मुक्ति का संकल्प सिद्ध हो रहा है देश की गरीब बहनों को दूर मुक्ति का संकल्प ये हमारी सरकार कैश क्रॉप ಆರ್ಥಿಕತೆಯನ್ನ ಐದು ಟ್ರಿಲಿಯನ್ ಡಾಲರ್ ಮಾಡೋದರಲ್ಲಿ ನಮ್ಮ ರೈತರ ಒಂದು ಪಾಲು ಬಹಳ ಮಹತ್ವದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ಕಾರ ವಾಣಿಜ್ಯ ಬೆಳೆ ಮತ್ತು ರಫ್ತಿಗೆ ಒಂದು रफ्तु व्यवस्था ना कृषि केंद्रित रफ्तु कृषि केंद्रित व्यवस्था नाव मरता जब कृषि उत्पादों की निर्यात की बात आती है तो इसमें पुरातन काल से ही दक्षिण भारत का साउथ इंडिया का अहम रोल रहा है इसका कारण एक तो यहां का मौसम यहां की मिट्टी है और दूसरा ಸಮುದ್ರದ ಕ್ರಾಸ್ತೆ ವಿಶ್ವ سے ಆಸಾನ್ ಕನೆಕ್ಟಿವಿಟಿ ಸೌತ್ ಇಂಡಿಯಾ ಕಿ इसी ताकत को हम न्यू इंडिया के एग्रो एक्सपोर्ट की भी शक्ति बनाना चाहते हैं रफ्तು ಮಾಡೋದರಲ್ಲಿ ದಕ್ಷಿಣ ಭಾರತದ ಬಹಳ ಹಳೆಯ ಕಾಲದಿಂದ ದಕ್ಷಿಣ ಭಾರತದ ಒಂದು ಮಹತ್ವದ ಭೂಮಿಕೆ ಇದೆ ಇದಕ್ಕೆ ಕಾರಣ ಅಂತಂದ್ರೆ ಒಂದು ಇಲ್ಲಿನ ಹವಾಮಾನ ಇಲ್ಲಿನ ಮಣ್ಣು ಇದರ ಜೊತೆಗೆ ಸಮುದ್ರದ ಜೊತೆಗೆ ಇರುವಂಥ ಸಮುದ್ರ ಸಮೀಪ ಇರುವಂಥ ಸಮುದ್ರದ ವ್ಯವಸ್ಥೆ ಇದರ ಎಲ್ಲವನ್ನು ಕಾರಣದಿಂದ ಆಗಿದೆ ಈ ದಕ್ಷಿಣ ಭಾರತದ ಈ ಒಂದು ಶಕ್ತಿಯನ್ನು ನಾವು ಹೊಸ ಭಾರತದ ನ್ಯೂ ಇಂಡಿಯಾದ ರಫ್ತು ವ್ಯವಸ್ಥೆಯಲ್ಲಿ ಇದನ್ನು ನಾವು ತೆಗೆದುಕೊಳ್ತೇವೆ ನಾವು ಬಯಸ್ತೇವೆ ಅಪ್ಪನೇತನ ಇಬ್ಬರು ಪುತ್ರರಿಗೆ ವಿಷ ಕುಡಿಸಿ ಕೊಲೆಗೈದ ದಾರುಣ ಘಟನೆ ಚಿಂಚೋಳಿ ತಾಲೂಕಿನ ಮಿರಿಯಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೈರಂಪಳ್ಳಿ ತಾಂಡದಲ್ಲಿ ನಡೆದಿದೆ ಬೈರಂಪಳ್ಳಿ ತಂಡದ ರೋಹಿತ್ ಸಂಜೀವ್ ಹಾಗೂ ಪರ್ವಿಂದ್ ಸಂಜೀವ್ ಸಾವನ್ನಪ್ಪಿದ ದುರ್ದೈವಿಗಳು ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಂಜು ಈಚೆಗೆ ಸ್ವಂತ ತಂಡಕ್ಕೆ ಬಂದಿದ್ದಾರೆ ವಸನಿಯಾಗಿರುವ ಅವನು ತನ್ನ ಇಬ್ಬರು ಕಂದಮ್ಮಗಳನ್ನ ಹೊಲಕ್ಕೆ ಕರೆದೊಯ್ದು ವಿಷ ಕುಡಿಸಿ ಸಾಯಿಸಿದ್ದಾನೆ ಸಂಜೆಗೆ ಮನೆಗೆ ಕರೆ ಮಾಡಿದ್ದ ಅವನು ಘಟನೆಯ ಮಾಹಿತಿ ನೀಡಿದ್ದಲ್ಲದೆ ತಾನು ವಿಷ ಕುಡಿದಿದ್ದಾಗಿ ತಿಳಿಸಿದ್ದಾನೆ ಎಂದು ಹೇಳಲಾಗಿದೆ ಸ್ಥಳಕ್ಕೆ ಮಿರಿಯಾಣ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ರಾಠೋಡ್ ಭೇಟಿ ಮಾಡಿ ಪರಿಶೀಲನೆ ಮಾಡಿದ್ದು ಕೀರು ನಾಯಕ್ ಅವರ ಹೊಲದಲ್ಲಿ ಇಬ್ಬರ ಬಾಲಕಿಯರ ಪತ್ತೆಯಾಗಿವೆ ಆತನ ಬಗ್ಗೆಗೂ ಅನುಮಾನಗಳಿದ್ದು ಅವನಿಗಾಗಿ ಶೋಧ ಮುಂದುವರೆದಿದೆ ಆದರೆ ಈವರೆಗೂ ಯಾವುದೇ ಮಾಹಿತಿ ಸಿಕ್ಕಿಲ್ಲ ರಾಯಬಾಗ ಪಟ್ಟಣದಲ್ಲಿ ಅಧೂರಿಯಾಗಿ ಇನ್ನೂರ ಎರಡನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಯಿತು ವಿಜಯೋತ್ಸವದ ನೆನಪಿಗಾಗಿ ರಾಯಭಾಗದ ಅಂಬೇಡ್ಕರ್ ವೃತ್ತದಲ್ಲಿ ವಿಜಯೋತ್ಸವದ ಸ್ತಂಭವನ್ನ ನಿರ್ಮಾಣ ಮಾಡಲಾಗಿದೆ ವಿಜಯೋತ್ಸವ ಸ್ತಂಭವನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ್ ಪಾಟೀಲ್ ನೆರವೇರಿಸಿದರು ಈ ವಿಜಯೋತ್ಸವ ಪ್ರಸ್ತುತ ಇಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಮಹರ್ ರೆಜಿಮೆಂಟ್ ಎಂದು ಸೈನ್ಯದಲ್ಲಿ ಹೆಸರು ಬರಲು ಭೀಮಾ ತೀರದ ಕೋರ್ಗಾಂವ್ನಲ್ಲಿ ನಡೆದ ಎರಡನೇ ಪೇಶ್ವೆ ಮತ್ತು ಬ್ರಿಟಿಷ್ ನಡುವಿನ ಯುದ್ಧದಲ್ಲಿ ಇಪ್ಪತ್ತೆರಡು ಜನ ಬಂಡಾಯಗಾರರು ಹುತಾತ್ಮರಾದರೂ ಕೂಡ ಪೇಶ್ವೆ ಸೈನ್ಯವನ್ನ ಸೋಲಿಸಿದ್ದು ಎಂದು ಮರೆಯಲಾಗದ ಇತಿಹಾಸವಾಗಿದ್ದು ಇದು ಬ್ರಿಟಿಷರ ಜೊತೆಗೆ ಕೈಜೋಡಿಸುವ ಮೊದಲ ಪೇಶ್ವೆಯ ಸೈನಿಕರು ನಡೆಸುತ್ತಿದ್ದ ದುರಾಡಳಿತ ಖಂಡಿಸಿ ನಡೆದ ದಲಿತರ ಮೊದಲ ಹೋರಾಟದಲ್ಲಿ ಗೆದ್ದದ್ದು ಭೀಮಾ ಕೋರ್ಗಾಂ ವಿಜಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಂತರ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನ ಬೌದ್ಧ ಅನುಯಾಯಿ ಬತೇಂಜಿ ಗುರುದಂ ಬಿಕ್ಕು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ರಾಜು ತಳವಾರ್ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದ್ರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಸಂಜಯ್ ತಳವಾರ್ಕರ್ ಮಾತನಾಡಿ ಒಬ್ಬೊಬ್ಬ ಮಹಾಸೈನಿಕ ಐವತ್ತಾರು ಜನರನ್ನ ಕೊಚ್ಚಿ ಹಾಕಿದ್ದಾರೆ ಐದು ಲೆಕ್ಕಿಸಿದಾಗ ಅದು ಇಪ್ಪತ್ತೆಂಟು ಸಾವಿರ ಜನರನ್ನ ಕೊಚ್ಚಿ ಹಾಕಿ ಹೋರಾಟದಲ್ಲಿ ವಿಜಯವಾಗಿದ್ದಾರೆ ಐವತ್ತಾರು ಎಂಬ ಶಬ್ದ ಈಗಲೂ ಪ್ರಚಲಿತದಲ್ಲಿದೆ ಎಂದರು ಹಾಗೂ ಪಟ್ಟಣದ ಪಂಚಾಯತ್ ಸದಸ್ಯರಾದ ಗಣೇಶ್ ಕಾಂಬ್ಳೆ ಅವರು ಈ ಕಾರ್ಯಕ್ರಮ ಮಾಡುವ ಉದ್ದೇಶ ನಾವೆಲ್ಲರೂ ಒಂದುಗೂಡಿ ಸಂವಿಧಾನದ ಬದ್ಧವಾಗಿ ಹೋರಾಟ ಮಾಡಬೇಕು ಎಂದರೆ ನಾವುಗಳು ಬಾಬಾ ಸಾಹೇಬರ ಫೋಟೋವನ್ನು ಇಟ್ಟು ಎಲ್ಲವನ್ನ ಮಾಡುತ್ತಾ ಇದ್ದೀವಿ ಯಾವುದೇ ರೀತಿ ಯಾವುದೇ ಸಮಾಜಕ್ಕೆ ಉಪಯೋಗವಾಗಲ್ಲ ನಾವುಗಳು ಬಾವಿಯಲ್ಲಿರುವ ಕಾಗೆ ಕಪ್ಪೆ ಮೀನುಗಳಾಗಿದ್ದೇವೆ ಆದ ಕಾರಣ ನಾವು ಹೊರಗಡೆ ಬರಬೇಕು ಜಗತ್ತು ಬಹಳ ವಿಶಾಲವಾಗಿದೆ ನಾವು ಎಲ್ಲರೂ ಒಂದೇ ಆಗಿದ್ದೇವೆ ಎಂದರೆ ಆ ಶಕ್ತಿಯೇ ಬೇರೆಯಾಗುತ್ತದೆ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಹಾಗೂ ಒಳ್ಳೆಯ ದೇಶವನ್ನ ಕಟ್ಟೋಣ ಎಂದು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು ಮತ್ತು ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನ ನ್ಯಾಯವಾದಿಗಳು ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗಣೇಶ್ ಕಾಂಬ್ಳೆ ಬಹಳ ಸರಳತೆಯಿಂದ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದ್ದ ಸೈನಿಕರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಗೌರವಿಸಿ ಸತ್ಕರಿಸಿದರು ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತ್ ರಾಯಭಾಗ ಮಾಜಿ ಉಪಾಧ್ಯಕ್ಷ ಉತ್ತರ್ ಕುಮಾರ್ ಸಿಂಧೆ ಖ್ಯಾತ ನ್ಯಾಯವಾದಿಗಳಾದ ಎಂಜಿ ಉಗಾರೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಜಯಶ್ರೀ ಬಿರಡಿ ದೀಪಾ ಕುರಾಡೆ ಪಶು ನಿರ್ದೇಶಕರಾದ ಎಂಬಿ ಪಾಟೀಲ್ ಶಿವಾನಂದ ಸನ್ನಿಧಿ ಕಾರ್ಯಕ್ರಮ ಸಂಘಟಕರು ಪಟ್ಟಣ ಪಂಚಾಯತ್ ಸದಸ್ಯರಾದ ಗಣೇಶ್ ಕಾಂಬ್ಳೆ ಹಾಗೂ ಇನ್ನಿತರರು ಭಾಗವಹಿಸಿದರು ಅದಕ್ಕಾಗಿ ಚಪ್ಪನ್ ಅಂತ ಶಬ್ದ ಐತಿ ಭೀಮಾ ಕೋಳೆಗಾಂದಲ್ಲಿ ಒಬ್ಬ ಮನುಷ್ಯನೂರು ಮಂದಿ ನೀವು ಲೆಕ್ಕ ಹಾಕಿ ನೋಡ್ರಿ ಅಂದ್ರೆ ಇಪ್ಪತ್ತೆಂಟು ಸಾವಿರ ಆಗಿದೆ ಅದಕ್ಕಾಗಿ ಈ ಶಬ್ದ ಹಿಂದಿನಲ್ಲಿ ಬಂದ್ರೆ ಮೈ ಚಪ್ಪನ್ ದೇಗ ಅರೆ ಚಪ್ಪನ್ ದೇಗ ಬಾಬಾ ಸಾಹ್ ದೇಗೋ ಸಾಲೆಂಧುಸ್ಥಾನ್ ಓದಿಸ್ಟೇ ಜಗರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಎರಡ್ ನೂರು ವರ್ಷಗಳ ಹಿಂದೆ ನಮ್ಮ ಹಿರಿಯರು ನಮ್ಮ ಜನಾಂಗಕ್ಕೆ ಗೊತ್ತಿಲ್ಲ ಅದಕ್ಕೆ ಬಾಬಾ ಸಾಹೇಬ್ ಹೇಳರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರಂತಕ್ಕಂತಹ ಹಿನ್ನಡೆ ಒಳಗ ನಮ್ಮ ಪೂರ್ವಜರ ಇತಿಹಾಸವನ್ನು ತಿಳ್ಕೊಳ್ಬೇಕು ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲ ಆಶೆಯಾಗಿದೆ ಸರ್ ಆಮೇಲೆ ನಮ್ಮ ಪೂರ್ವಜರು ಯಾವ ರೀತಿಯಾಗಿ ಧೈರ್ಯಶಾಲಿಗಳಾಗಿದ್ದರು ಯಾವ ರೀತಿಯಾಗಿ ಸ್ವಾಭಿಮಾನಿಗಳಾಗಿದ್ದರು ಅವರ ಹೋರಾಟಕ್ಕೆ ಯಾವ ರೀತಿಯಾಗಿತ್ತು ಆಮೇಲೆ ತಾವು ಕೇವಲ ಐದುನೂರು ಜನ ಮಹಾರ ಸೈನಿಕರು ಇದ್ಕೊಂಡು ಸಾವಿರ ಪೇಶ್ವೆ ಸೈನಿಕರನ್ನು ಯಾವ ರೀತಿಯಾಗಿ ಅವರು ವಿಫಲಗೊಳಿಸಿದ್ರು ಅಥವಾ ಅಥವಾ ಅವರ ಒಂದು ಸಾಮ್ರಾಜ್ಯವನ್ನು ಅಂತ್ಯಗೊಳಿಸಿದ್ರು ಅಂತಕ್ಕಂಥ ಮತ್ತೆ ಬಾಲ ಬಿಚ್ಚಿದ ಮೀಟರ್ ಬಡ್ಡಿ ದಂಧೆ ಮೀಟರ್ ಬಡ್ಡಿ ಕೋರಿನಿಂದ ಹಣ ವಸೂಲಿಗೆ ಸಾಲ ಪಡೆದವರಿಗೆ ತಲೆಗೆ ಗನ್ನಿಟ್ಟು ಜೀವ ಬೆದರಿಕೆ ಇಟ್ಟಿದ್ದಾರೆಂಬ ಆರೋಪ ಕೇಳಿ ಬಂದಿದೆ ಅಷ್ಟಕ್ಕೂ ಎಲ್ಲಿ ಅಂತೀರಾ ಅದರ ಕುರಿತು ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿನ ರೈವಾಸೆ ಮೀಟರ್ ಬಡ್ಡಿ ಕೋರರಾದ ವಿಠಲ್ ಶ್ಯಾಮರಾವ್ ಪಾಟೀಲ್ ಸಿದ್ಧಾರ್ಥ ಬೋರಡಾ ನಾಗೇಶ್ ಸೋಮನಾಥ್ ಡವರಿ ಎಂಬ ವ್ಯಕ್ತಿಗಳು ಈಗಾಗಲೇ ಜೈಲಿಗೆ ಹೋಗಿ ಬಂದರು ಮತ್ತೆ ತಮ್ಮ ಹಳೆ ಚಾಲೆಯನ್ನ ಮುಂದುವರಿಸಿದ್ದಾರೆ ಮೀಟರ್ ಬಡ್ಡಿ ಹಣದ ಕತೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಇದರಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಅಣವಂತೆ ಎಂಬ ವಿಷಯ ಇದೀಗ ಬಯಲಾಗಿದ್ದು ಗುರುವಾರದಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ವಂಚಿತರಿಂದ ತಿಳಿದು ಬಂದಿದೆ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿಯಿಂದ ನಲವತ್ತು ಸಾವಿರ ರೂಪಾಯಿಗಳವರೆಗೆ ಸಾಲ ಪಡೆದ ವ್ಯಕ್ತಿಗಳ ಗೋಳು ಕೇಳೋರೆ ಸಾಲ ಪಡೆದ ಹಣವನ್ನ ಮತ್ತೆ ಅವರಿಗೆ ಮರಳಿ ನೀಡಿದರೂ ಸಹ ಮತ್ತೆ ಲಕ್ಷ ಲಕ್ಷ ಹಣ ಕೇಳುತ್ತಿದ್ದಾರೆ ಎಂದು ದೂರಿದ್ದಾರೆ ಈಗಾಗಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಲು ರಾಜು ಬೆನವಾಡೆ ಆನಂದ್ ವರೂಟೆ ಫಿರಾಜ್ ಫಿರ್ಜಾದೆ ಮಹೇಶ್ ವರುಟೆ ಎಂಬ ವ್ಯಕ್ತಿಗಳು ನ್ಯಾಯ ಕೇಳಿ ಹೋದ್ರೆ ಪೊಲೀಸರು ಅವರಿಂದ ಹಣ ಪಡೆದಿದ್ದರೆ ಅವರ ಹಣ ನೀಡಿ ಎಂದು ಇವರನ್ನ ಮರಳಿಸಿ ಎಂಬ ಆರಿಕೆಯ ಉತ್ತರ ನೀಡುತ್ತಿದ್ದು ತಮಗೆ ಆಗಿರುವ ಅನ್ಯಾಯದ ಬಗ್ಗೆ ಮಾಹಿತಿ ಬಗ್ಗೆ ಬೆಳಗಾವಿಯ ಎಸಿಪಿ ಲಕ್ಷ್ಮಣ್ ಅರಸಿದ್ದಿ ಇವರಿಗೆ ದೂರು ನೀಡಿ ತಿಂಗಳಾದರೂ ಕೂಡ ಆರೋಪಿಗಳ ಮೇಲೆ ಯಾವುದೇ ಸೂಕ್ತ ಕ್ರಮಗಳನ್ನು ಕೈಗೊಂಡಿಲ್ಲ ಸಾಲ ಪಡೆದ ವ್ಯಕ್ತಿಗಳಿಂದ ಪಡೆದ ಹಣಕ್ಕಿಂತ ಹೆಚ್ಚು ಹಣ ನೀಡಿದರೂ ಕೂಡ ಮತ್ತೆ ಅವರಿಂದ ಸಾಲದ ಶ್ಯೂರಿಟಿಗಾಗಿ ನೀಡಿದ ಚಕ್ಗಳನ್ನ ಸಾಲದ ಬೌನ್ಸ್ ಮಾಡುವುದಾಗಿ ಭೀತಿ ಹಾಕಿ ಗೂಂಡಾ ಪ್ರವೃತ್ತಿ ವರ್ತಿಸುತ್ತಿದ್ದು ಕೆಲ ದಿನಗಳ ಹಿಂದೆ ನಾಲ್ಕರಿಂದ ಆರು ಖಾಲಿ ಚಕ್ಗಳು ಪಡೆದು ಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಿ ಬ್ಲಾಕ್ ಮೇಲ್ ಮಾಡುವ ಬಗ್ಗೆ ಧಮಕಿ ಹಾಕುತ್ತಿದ್ದು ಪ್ರತಿನಿತ್ಯ ಮನೆಗೆ ರಸ್ತೆಯಲ್ಲಿ ರಾತ್ರಿಯಲ್ಲಿ ಬಂದು ಅವ್ಯಾಚ್ಯ ಶಬ್ದಗಳಿಂದ ಮಹಿಳೆಯರನ್ನ ಬೈಯುವುದು ಹಾಗೂ ಜೀವ ಬೆದರಿಕೆ ಹಾಕಿ ನಿಮ್ಮ ಕಿಡ್ನಿ ಮಾರಿಯಾದರೂ ಹಣ ಪಡೆಯುತ್ತೇವೆ ನಿಮ್ಮನ್ನು ಮಾತ್ರ ಬದುಕಲು ಬಿಡುವುದಿಲ್ಲ ಎಂದು ತೊಂದರೆ ನೀಡುತ್ತಿದ್ದಾರೆ ಅಲ್ಲದೆ ಸ್ಥಳೀಯ ಪೊಲೀಸರಿಗೆ ತಿಳಿಸಿದ್ರೂ ಏನೂ ಅವರು ಯಾವುದೇ ಕ್ರಮ ಕೈಗೊಳ್ಳಲು ಸಮರ್ಥವಾಗಿಲ್ಲ ಇದರಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಣ ಇರುವ ಕಾರಣ ಇಲ್ಲಿನ ಅಧಿಕಾರಿಗಳು ಶಿಸ್ತು ಕ್ರಮವನ್ನು ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ವಂಚಿತರು ದೂರಿದ್ದು ಸಮಾಜಕ್ಕೆ ನ್ಯಾಯ ಒದಗಿಸುವ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಕಾರಣ ನಮಗೆ ದಾಯಿಗಳಿಂದ ನಮ್ಮ ಜೀವಕ್ಕೆ ಹಾಗೂ ಕುಟುಂಬಕ್ಕೆ ಅಪಾಯವಿದ್ದು ಸಂರಕ್ಷಣೆ ನೀಡಬೇಕೆಂದು ಕೂಡಲೇ ಸಿಎಂ ಓಂ ಮಿನಿಸ್ಟರ್ಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸಿದ್ದಾರೆ ಸುದ್ದಿ ಪ್ರಸಾರ ಆದ ಬಳಿಕವಾದರೂ ಪೊಲೀಸರು ಸಂಬಂಧಿಸಿದ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಬಡವರಿಗೆ ನ್ಯಾಯ ಸಿಗುತ್ತೆ ಅಥವಾ ಇಲ್ವಾ ಎಂದು ಕಾದು ನೋಡಬೇಕಾದ ಸ್ಥಿತಿ ಬಂದಿದೆ ಅನ್ಸುತ್ತೆಂಟ್ तुम्ही काय कंप्लेंट जाऊन करणार पोलिसांचं पैसे तर तुम्ही काय करणार आणि डायरेक्ट गन दाखवतोय सर किडनॅप तो किडनी विकून काढतो तुमच्या कापून काढतो तुमच्या घरातल्याही सोडत नाही तुम्ही का इकडं तिकडं जाता आम्हाला माहीत आहे आम्ही घरात येऊन धमकी देणार कोणाला बी उचलणार मग कसं पैसे देत नाही बघूया असं म्हणतोय तू सर मग त्याच्यामुळं आम्ही घाबरून कंप्लेंट देते सर वरती त्याच्यानंतर आम्हाला तिथून पण प्रोटेक्शन मिळालं नाही त्याच्यासाठी आम्हाला यूज करून ವಸತಿ ನಿಲಯದಲ್ಲಿ ರಾತ್ರಿ ವಾಸ್ತವ್ಯ ಮಾಡಿದ ಸಚಿವ ಪ್ರಭು ಚೌಹಾಣ್ ಅವರು ಬೆಳಿಗ್ಗೆ ಎದ್ದು ಯೋಗಾಸನ ಮಾಡಿದ ನಂತರ ವಸತಿ ನಿಲಯದ ವಿದ್ಯಾರ್ಥಿಗಳೊಂದಿಗೆ ಉಪಹಾರ ಸೇವಿಸಿದರು ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದ ಸಮೀಪದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಕ್ಕೆ ನಿನ್ನೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ವಸತಿ ನಿಲಯದಲ್ಲಿಯೇ ರಾತ್ರಿ ವಾಸ್ತವ್ಯ ಮಾಡಿದರು ಎಂದು ಬೆಳಗ್ಗೆ ಎದ್ದು ಸಚಿವ ಪ್ರಭು ಚವ್ಹಾಣ್ ಅವರು ವಸತಿ ನಿಲಯದಲ್ಲಿಯೇ ಯೋಗ ಮಾಡಿದ ನಂತರ ವಿದ್ಯಾರ್ಥಿಗಳೊಂದಿಗೆ ಉಪಹಾರ ಸೇವನೆ ಮಾಡಿದರು ಮುಕೋತೀನಿ ಎಲ್ಲಿ 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 ಸ್ಟೇ ಮಾಡ್ತೀನಿ ಎಲ್ಲಿ 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 ಅರ್ಥ ಆಗ್ಬೇಕು ಏನೇನ್ ನಡೀತೆ ಏನೇನ್ ಮಾಡ್ತಾರೆ ಗೊರ್ಬಣ್ಣ ನಾನು ಫೈಲ್ ಸೇವ್ ಮಾಡಿದೀನಿ ಕೊಟ್ಟು ರೂಪಾಯಿ ಇದೆ ಬೆಡ್ಶೀಟ್ ಬೇರೆ ನಳಿಗೆ ಬೇರೆ ಭಾಳ ಭಾರ ಎಲ್ಲಿ ಅಸ್ತವ್ಯಸ್ತ ಇದೆ ಅಸ್ತವ್ಯಸ್ತ ಇದೆ ಇಲ್ಲ ಎಲ್ಲ ಕಸ ಇತ್ತು ಬಂದ್ಮೇಲೆ ಸಾಫ್ ಮಾಡ್ದಾರ ಎಲ್ಲ ಲೈಟ್ ಇಲ್ಲ ಗುಡ್ಲಾಕ ನೀರು ಇಲ್ಲ ಬಿಸ್ ಇಲ್ಲ ಸ್ನಾನ ಮಾಡಾಕ ತಗೋತೀನಿ ರಾತ್ರಿಯಲ್ಲಿ ಸಹ ಮಾಡ್ತೀನಿ ನಾಳೆ ಎಲ್ಲ ಡಿ ಸಿ ಎಸ್ ಎಲ್ಲ ಕರಿತೀನಿ ಆಮೇಲೆ ಏನ್ ಮಾಡಬೇಕು ಎಲ್ಲ ನಾನು ಮುಂದೆ ನೋಡೋಣ ಈ ತರ ನಾನು ಮೇಲೆ ಏನೇನು ಸುವಿಧ ಇದೆ ಗೋರ್ಮೆಂಟ್ ದಾಲ್ ಧೂರ್ ಬಕೆ ಮಾಡ್ತಾರ ನಾನು ನಿರೀಕ್ಷೆ ಮಾಡಬೇಕು ಬಂದಿದೀನಿ ಮುಂದಿನ ಮಾಡ್ತೀನಿ ಮುಂದಿನ ಪ್ಲಾನ್ ಮಾಡಿದ್ವಿ ಹಾಂ ಎಲ್ಲ ಕಡೆ ನಾನು ಎಲ್ಲ ಹೋಗ್ತೀನಿ ಸ್ಟೇ ಮಾಡೋದಾಗಲ್ಲ ಏನೇನು ಸುಶ್ಯೂಷನ್ ಈ ಸುಸನ್ ಬಂದು ನಮ್ಮ 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 ಟೈಮ್ ಸಿಕ್ಕಿತು ನಾನು ರಾತ್ರಿ ಮುಖಾಂತರ ಬಂದಿದ್ದೀನಿ ಈ ಥರ ಎಲ್ಲ ಮ್ಯಾಚ್ ಮಾಡಿಬಿಡ್ತೀನಿ ಊಟ ಮಾಡಿದ್ರೆ ಊಟ ಊಟ ಮಾಡಿದ್ದೀನಿ ಭಾಳ ಖಾರ ಖಾರ ಜಾಸ್ತಿತ್ತು ಖಾರ ಜಾಸ್ತಿ ಅವರ ಟೇಸ್ಟ್ ಇಲ್ಲ ಊಟ ಟೇಸ್ಟ್ ಇಲ್ಲ ಖಾರ ಇತ್ತು ಕ್ವಾಲಿಟಿ ಸರಿ ಇಲ್ಲ ಕ್ವಾಲಿಟಿ ಸರಿ ಇಲ್ಲ ಆಮೇಲೆ ಸರಿ ನಾನು ರೆಜಿಸ್ಟರ್ ಚೆಕ್ ಮಾಡ್ತೀನಿ ಅಕ್ಕಿ ರಾಷನ್ ಹಾಕಿ ನಮ್ಮದು ನೋಡುತ್ತೆ ರಾಷನ್ ಹಾಕಿ ಬಿಲ್ ಹಾಕಿದ್ರೆ ಏನು ಬಿಲ್ ಹಾಕಿದಾರೆ ಮಾಡಬೇಕು ಸದಾ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ದ ಸಹಾಯಕ ಆಯುಕ್ತ ಶಂಕರಗೌಡ ಸೋಮನಾಳ್ ಅವರು ಕಂದ ಇಲಾಖೆಯ ಕೆಲಸ ಬದಿಗೊತ್ತಿ ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡು ಅಪ್ಪಟ ಹಳ್ಳಿ ಮೇಸ್ಟ್ರಾಗಿ ಮಕ್ಕಳಿಗೆ ಪಾಠ ಮಾಡಿದ್ದಾರೆ ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದ ಸಮೀಪದ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡಿದರು ಕನ್ನಡ ಭಾಷೆ ಇತಿಹಾಸ ಹಾಗೂ ಸಾಮಾನ್ಯ ಜ್ಞಾನದ ವಿಷಯದ ಬಗ್ಗೆ ಪಾಠ ಮಾಡಿದರು ತಮ್ಮ ಕರ್ತವ್ಯದ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿ ವಿದ್ಯಾರ್ಥಿಗಳ ಅಕ್ಷರ ಕಾಳಜಿ ತೋರಿದ್ದು ಮೆಚ್ಚುವಂತಾಗಿದೆ ಯಾರು ಬಂದ್ರು ಹೀಗ ಕವಿರಾಜ ಮಾರ್ಗ ಶಾಸನ ಯಾವ ಕಪ್ತರ ಬೆಟ್ಟನ ಶಾಸನ ಬಾದಾಮಿ ಬಾದಾಮಿಯ ಗಿಗಳನ್ನ ಯಾವ ರಾಜವಂಶಸ್ಥರು ವಸತಿಗಳನ್ನ ಈ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಗಡಿನ ಶೆಡ್ನಲ್ಲಿಯೇ ವಿದ್ಯಾಭ್ಯಾಸ ಶಾಲೆ ನಿರ್ಮಾಣಕ್ಕೆಂದು ಸರ್ಕಾರದಿಂದ ಬಿಡುಗಡೆಯಾಗಿದ್ದ ಒಂದು ಕೋಟಿ ಐವತ್ ಲಕ್ಷ ಹಣ ವಾಪಸ್ ಕಳೆದ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ತೊಂಬತ್ತೊಂಬತ್ತರಷ್ಟು ರಿಸಲ್ಟ್ ಮಾಡಿದ ಊರಿನ ಮಕ್ಕಳಿಗೆ ಕೊಠಡಿಗಳೇ ಇಲ್ಲ ಅಷ್ಟಕ್ಕೂ ಇಷ್ಟೊಂದು ದುಸ್ಥಿತಿರುವ ಶಾಲೆ ಯಾವುದು ಅಂತೀರಾ ಅದರ ಕುರಿತು ಒಂದು ಡೀಟೇಲ್ಸ್ ಇಲ್ಲಿದೆ ನೋಡಿ ಇದು ಬಾಗಲಕೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಂಬಿಗಿ ಬಿಕೆ ಗ್ರಾಮದ ಹೈಸ್ಕೂಲ್ ವಿದ್ಯಾರ್ಥಿಗಳ ಗೋಳಿನ ಕಥೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉನ್ನತೀಕರಿಸಿದ ಪ್ರೌಢಶಾಲೆ ಸ್ಯಾಂಕ್ಷನ್ ಆದಾಗ ಜಂಬಿಗಿ ಬಿಕೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸಂತಸ ಪಟ್ಟರು ಆದರೆ ಶಾಲೆಯನ್ನ ಎಲ್ಲಿ ಆರಂಭಿಸಬೇಕು ಎಂದಾಗ ಕಣ್ಣಿಗೆ ಬಿದ್ದ ಸ್ಥಳವೇ ಗ್ರಾಮದಲ್ಲಿ ಇರುವ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಇದ್ದ ಕೊಠಡಿಗಳಲ್ಲಿಯೇ ಶಾಲೆ ಆರಂಭವಾಯಿತು ಜಂಬಿಗಿ ಬಿಕೆ ಪ್ರೌಢಶಾಲೆ ಕಟ್ಟಡಕ್ಕೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ಎಂಎಸ್ಸಿ ಯೋಜನೆಯ ಅಡಿಯಲ್ಲಿ ಶಾಲಾ ಕಟ್ಟಡ ಪ್ರಾರಂಭಿಸಲು ಒಂದು ಕೋಟಿ ಐವತ್ ಮೂರು ಲಕ್ಷ ಅನುದಾನ ಬಿಡುಗಡೆಯಾಗಿತ್ತು ಆಗ ಅವರು ಕಟ್ಟಡಕ್ಕೆ ನಿವೇಶನ ಕೇಳಿದಾಗ ಸ್ಥಳೀಯರಾದ ಸುಭಾಷ್ ಪಾಟೀಲ್ ಅವರು ತಮ್ಮ ವೈಯಕ್ತಿಕ ಜಮೀನಿನ ಸರ್ವೆ ನಂಬರ್ ಏಳು ಬಾರ್ ಒಂದರ ಜಮೀನಿನ ಹನ್ನೊಂದು ಗುಂಟೆಗಳನ್ನ ಶಾಲೆಯ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಜಮೀನನ್ನ ದಾನವಾಗಿ ನೀಡಿದ್ರು ನಿಯೋಜಿತ ಸ್ಥಳ ಆಲಮಟ್ಟಿ ಜಲಾಶಯದ ಈ ನೀರಿನಲ್ಲಿ ಮುಳುಗಡೆಯಾಗಬಹುದೇ ಎಂಬ ಮಾಹಿತಿ ಕೇಳಿದಾಗ ಅಧಿಕಾರಿಗಳು ಆ ಸ್ಥಳವನ್ನ ಸರ್ವೆ ಮಾಡಿದಾಗ ಆಲಮಟ್ಟಿ ಜಲಾಶಯದ ಐದುನೂರ ಇಪ್ಪತ್ನಾಲ್ಕರ ವ್ಯಾಪ್ತಿಯಲ್ಲಿ ಮುಳುಗಡೆ ಆಗಲಿದೆ ಎಂದಾಗ ಕಟ್ಟಡ ನಿರ್ಮಾಣಕ್ಕೆ ಗ್ರಹಣ ಹಿಡಿಯಿತು ವಿದ್ಯಾರ್ಥಿಗಳ ಸುಸಜ್ಜಿತ ಕಟ್ಟಡದ ಕನಸಿಗೆ ತಣ್ಣೀರು ಹೆಚ್ಚಿದಂತಾಯಿತು ಆಗಲೇ ಬಂದು ಅಪ್ಪಳಿಸಿದ ಯಮರೂಪಿ ಪ್ರವಾಹ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದ ಶೆಡ್ ಹಾಗೂ ಹಳೆಯ ಕಟ್ಟಡಗಳನ್ನ ನೆಲಸಮ ಮಾಡಿ ಹೋಯಿತು ಆಗ ವಿದ್ಯಾರ್ಥಿಗಳು ಅಕ್ಷರ ಸಹ ಅತಂತ್ರರಾದರು ಸುಭಾಷ್ ಪಾಟೀಲ್ ಅವರು ದಾನವಾಗಿ ನೀಡಿದ ಜಾಗದಲ್ಲಿಯೇ ಜಮಖಂಡಿ ಶಾಸಕರಾದ ಆನಂದ ನ್ಯಾಮೇಗೌಡ ಅವರ ಅನುದಾನದಲ್ಲಿ ಒಂದು ಕೋಣೆಯನ್ನ ಕಟ್ಟಿಸಿದ್ರು ಆ ಕೊಠಡಿಯನ್ನ ಕಾರ್ಯಾಲಯವನ್ನಾಗಿಸಿ ಜಂಬಿಗಿ ಬೇಕೆ ಗ್ರಾಮದ ಸದಸ್ಯರು ಗ್ರಾಮಸ್ಥರ ಸಹಕಾರದೊಂದಿಗೆ ತಾತ್ಕಾಲಿಕವಾಗಿ ಮೂರು ಶೆಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಆ ಏನು ನಡೆಯುತ್ತಿದೆ ಪ್ರೌಢಶಾಲೆ ಅಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳ ಗೋಳು ಹೇಳತಿರದಾಗಿದೆ ಸುತ್ತಲೂ ಕಬ್ಬಿನ ಗದ್ದೆಗಳಿರುವುದರಿಂದ ಹಾವು ಚಳುಗಳ ಹಾವಳಿ ಹೆಚ್ಚಾಗಿವೆ ಶಾಲೆಗೆ ವಿದ್ಯುತ್ ಸಂಪರ್ಕವಿಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಶೌಚಾಲಯವಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲವೇ ಇಲ್ಲ ಹೇಗೆ ಹಲವಾರು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಇಲ್ಲಿಯ ವಿದ್ಯಾರ್ಥಿಗಳು ಈಗಲಾದರೂ ಶಿಕ್ಷಣ ಇಲಾಖೆ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಒದಗಿಸಬೇಕೆಂಬುದೇ ನಮ್ಮ ಆಗ್ರಹವಾಗಿದೆ ನನ್ನ ಹೆಸರು ಮಠಪತಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಪೀಠೋಪಕರಣಗಳು ಪ್ರಾಯೋಗಿಕ ಕಾರ್ಯದ ವಸ್ತುಗಳು ವಿಜ್ಞಾನದ ಸಲಕರಣೆಗಳು ಮತ್ತು ಯಂತ್ರ ಯಂತ್ರೋಪಕರಣಗಳನ್ನು ಇಟ್ಕೊಳ್ಳೋದಕ್ಕೆ ಅವರ ಜೊತೆ ಅವುಗಳನ್ನು ನಾವು ಕೆಲಸಕ್ಕೆ ಬಳಸೋದಕ್ಕೆ ಸಾಕಷ್ಟು ತೊಂದರೆಯಾಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆ ಯಾಕಂತಂದ್ರೆ ಇಲ್ಲಿ ಎದುರುಗಡೆ ಶಾಲೆ ಎದುರುಗಡೆ ಒಂದು ಮುಖ್ಯ ಮಕ್ಕಳು ದಾಟಿ ಚಿತಾಪುರ ಪಟ್ಟಣದ ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ ನಗರದ ಗಂಗಾ ಪರಮೇಶ್ವರಿ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಪೊಲೀಸ್ ಠಾಣೆಯ ಸಿಪಿಎ ಪಂಚಾಕ್ಷರಿ ಸಾಲಿಮಠ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಗುರಿ ಇಟ್ಟುಕೊಂಡು ಅಧ್ಯಯನ ಮಾಡಬೇಕು ಈ ಸಮಯದಲ್ಲಿ ಸ್ವಲ್ಪ ಹೇಳಿದ್ರು ಅವರು ತಮ್ಮ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅದಕ್ಕಾಗಿ ಗುರುಗಳ ಮಾರ್ಗದರ್ಶನದಿಂದ ಉತ್ತಮ ಸಂಸ್ಕಾರ ಪಡೆದು ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆಯನ್ನ ನೀಡಿದರು ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು ಪ್ರತಿಯೊಬ್ಬರು ಕಾನೂನನ್ನ ಗೌರವಿಸಬೇಕು ಆಗ ಮಾತ್ರ ಕಾನೂನು ಅವರಿಗೆ ಗೌರವಿಸುತ್ತದೆ ಇಂದಿನ ವಿಎಪಿಗಳಿಗೆ ಆಧುನಿಕತೆಗೆ ಮಾರು ಹೋಗಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಅಲ್ಲದೆ ಅಂತರ್ಜಾಲ ತಾಣಗಳನ್ನು ಸೇರಿದಂತೆ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಾಗಿ ಸಮಯ ತೊಡಗಿಸಿಕೊಳ್ಳುವುದರಿಂದ ಸೈಬರ್ ಕ್ರೈಮ್ ಘಟನೆಗಳು ಹೆಚ್ಚಾಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು ಇನ್ನು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ಪಿ ಎಸ್ಐ ಶ್ರೀಶೈಲ್ ಅಂಬಾಟಿ ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣ ಬಳಸುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಕೆಲವೊಂದು ಬಾರಿ ಯಾರು ಮಾಡಿದ ಅಪರಾಧಕ್ಕೆ ತಾವುಗಳು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಅಲ್ಲದೆ ಎಲ್ಲಿಯವರೆಗೂ ಮೋಸ ಹೋಗುವವರು ಇರ್ತಾರೆ ಅಲ್ಲಿಯವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅದಕ್ಕಾಗಿ ವಿದ್ಯಾರ್ಥಿಗಳು ಜಾಗರೂಕತೆಯಿಂದ ಇರಬೇಕು ಅಲ್ಲದೆ ತಮ್ಮ ಸುತ್ತಮುತ್ತಲಿನ ಜನರಿಗೆ ಇದರ ಕುರಿತು ತಿಳುವಳಿಕೆಯನ್ನು ಮೂಡಿಸುವ ಕೆಲಸ ಮಾಡಬೇಕು ಎಂದು ಸಲಹೆಯನ್ನು ನೀಡಿದರು ಪೊಲೀಸ್ ಠಾಣೆಯ ಕಲಿಕಾ ಪಿಎಸ್ಐ ದಿವ್ಯ ಅವರು ಮಾತನಾಡಿ ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ವಾಹನವನ್ನು ಚಲಿಸುವಾಗ ಪ್ರತಿಯೊಬ್ಬರು ಸುರಕ್ಷತೆಯ ಹಿತ ದೃಷ್ಟಿಯಿಂದ ಚಲನೆಯ ಪರವಾನಗಿ ಆರ್ಸಿ ಬುಕ್ ಇನ್ಸೂರೆನ್ಸ್ ಮತ್ತು ಇನ್ನಿತರ ವಾಹನಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದರು ಇನ್ನೊಬ್ಬ ಕಲಿಕಾ ಪಿಎಸ್ಐ ಕಿರಣ್ ಕುಮಾರ್ ಮಾತನಾಡಿ ಸಾರ್ವಜನಿಕರು ಬಿಡುವಿನ ಸಮಯದಲ್ಲಿ ಎಲ್ಲಿಗಾದರೂ ಪ್ರಯಾಣಿಸುತ್ತಿರುವಾಗ ಫೇಸ್ಬುಕ್ ಮತ್ತು ಗಳಲ್ಲಿ ಸ್ಟೇಟಸ್ ಗಳನ್ನು ಇಡುವುದರಿಂದ ಮನೆ ಕಳತನ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಆದ್ದರಿಂದ ತಾವು ಪ್ರಯಾಣ ಬೆಳೆಸುತ್ತಿರುವ ಮಾಹಿತಿ ಯಾರಿಗೂ ಸಹಿತ ಹಂಚಿಕೊಳ್ಳಬೇಡಿ ಎಂದು ಕಿವಿಮಾತನ ಹೇಳಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಗಂಗಾ ಪರಮೇಶ್ವರಿ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರೇವಣಸಿದ್ದಯ್ಯ ಹೆರೆಮಠ್ ಮತ್ತು ಇನ್ನೊಬ್ಬ ಕಲಿಕಾ ಪಿಎಸ್ಐ ಅಶೋಕ್ ಹಾಗೂ ಇಂದುಮತಿ ಅವರು ಅಪರಾಧ ತಡೆಯುವುದರ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಮಹಿಬೂಬ್ ರಾಘವೇಂದ್ರ ಮತ್ತು ಮುಖ್ಯ ಪೇದೆಗಳಾದ ಬಲವಂತ ರೆಡ್ಡಿ ಮೇಲ್ಗಿರಿ ಹಾಗೂ ಪೇದೆಗಳಾದ ಮಲ್ಲೇಶಿ ಪ್ರಶಾಂತ್ ಏರೂರು ಸೇರಿದಂತೆ ಇತರರು ಇದ್ದರು ತಲುಪಿದ್ರೆ ಒಂದು ಗೌರವಯುತವಾದ ಸ್ಥಾನವನ್ನು ತಲುಪಿದರೆ ಅವಾಗ ಆ ನೀವು ಕಲ್ತಂತ ವಿದ್ಯಾರ್ಥಿ ಜೀವನ ಏನಿದೆ ಅದು ಗೋಲ್ಡನ್ ಲೈಫ್ ಅಂತ ಅವಾಗ ಅನ್ಸುತ್ತೆ ನಿಮ್ಗೆ ಈಗ ಓದುವಾಗ ನಿಮ್ಗೆ ಅನ್ಸಬಹುದು ಇಷ್ಟು ಟಫ್ ಇದೆ ಅಲ್ಲ ಇಷ್ಟು ಕಷ್ಟ ಪಡ್ಬೇಕಲ್ಲ ಅಂತೇಳಿ ಬಟ್ ಯಾವ ವಯಸ್ಸಿನಲ್ಲಿ ಯಾವ ಹಂತದಲ್ಲಿ ನಾವು ಕಷ್ಟ ಪಡ್ತೀವಿ ಅದರ ಪರಿಶ್ರಮವನ್ನು ನಾವು ನಮ್ಮ ಮುಂದಿನ ಜೀವನದಲ್ಲಿ ನಾವು ಪಡ್ಕೋತೀವಿ ಆ ಉದ್ದೇಶಕ್ಕಾಗಿನೇ ನಮ್ಮ ನಾಲ್ಕು ಜನ ಪ್ರೊಫೆಷನಲ್ ಪಿ ಎಸ್ ಐ ಅವರಿಗೆ ನಾನು ನಿಮಗೆ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಅಪರಾಧ ಅಪರಾಧ ವಿಚಾರಗಳ ಬಗ್ಗೆ ನಿಮಗೆ ತಿಳುವಳಿಕೆ ಮೂಡಿಸಿದೀನಿ ಈ ಉದ್ದೇಶ ಅಷ್ಟೇ ನವಕರ್ನಾಟಕ ರೈತ ಸಂಘದ ಅಧ್ಯಕ್ಷರನ್ನಾಗಿ ಚಿತ್ತಾಪುರ ತಾಲೂಕಿನ ಕರದಳಿ ಗ್ರಾಮದ ಸುರೇಶ್ ಗುತ್ತೆದಾರ್ ಅವರನ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಎಂದು ನವಕರ್ನಾಟಕ ರೈತ ಸಂಘದ ಅಧ್ಯಕ್ಷ ದಯಾನಂದ್ ಸಿಂಗ್ ಪಾಟೀಲ್ ನೇಮಕ ಪತ್ರದಲ್ಲಿ ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಳ್ಳಿ ಗ್ರಾಮದ ರೈತ ಮುಖಂಡ ಈ ಹಿಂದೆ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷರನ್ನಾಗಿ ಅನೇಕ ಜನಪರ ಮತ್ತು ರೈತ ಪರವಾಗಿ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಹೋರಾಟ ಹಮ್ಮಿಕೊಂಡು ರೈತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದನ್ನು ಪರಿಗಣಿಸಿ ಇವರನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ನವಕರ್ನಾಟಕ ರೈತ ಸಂಘದ ಜವಾಬ್ದಾರಿಯನ್ನ ಈ ಕೂಡಲೇ ವಹಿಸಿಕೊಂಡು ನಮ್ಮ ಈ ರೈತ ಸಂಘದ ತತ್ವ ಸಿದ್ಧಾಂತಗಳು ವಿಚಾರಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡುತ್ತೀರೆಂದು ಕಾಯ ವಾಚ ಮನಸ ರೈತರ ಪರವಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕೆಂದು ಜಿಲ್ಲೆಯ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರಿಗೆ ನ್ಯಾಯ ಒದಗಿಸಿಕೊಡುವ ಕಾರ್ಯದಲ್ಲಿ ಪರಿಣಾಮಕಾರಿಯಾದ ಪಾತ್ರ ನಿರ್ವಹಿಸಬೇಕೆಂದು ತಿಳಿಸುತ್ತಿದ್ದರು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷ ಸಿದ್ದರಾಮ್ ಪಾಟೀಲ್ ರಾಜ್ಯ ರಾಜಕಾರಣಿ ಸದಸ್ಯ ಬಸವರಾಜ್ ಪಾಟೀಲ್ ಕೋರಮಂಗಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಶಿವದರ್ಶನ್ ಪಡಶೆಟ್ಟಿ ರೈತ ಮುಖಂಡರುಗಳಾದ ಸುಭಾಷ್ ಬನ್ಪೇಡೆ ಶರಣಗೌಡ ಪಾಟೀಲ್ ಚಂದ್ರಕಾಂತ್ ಪಾಟೀಲ್ ಇಟ್ಟಿಗೆ ಕೋರಿ ಗಂಜಿ ಮಲ್ಲಿಕಾರ್ಜುನ್ ಯಲ್ಲಾಲಿಂಗ್ ಪೂಜಾರಿ ಸೇರಿದಂತೆ ಇತರರು ಇದ್ದರು ಕಲಬುರಗಿ ನಗರದ ಹೊರವಲಯದ ಹುಮ್ನಾಬಾದ್ ರಸ್ತೆಯಲ್ಲಿರುವ ಬಿ ಗ್ರಾಮದ ಹೊರವಲಯದಲ್ಲಿ ಮಹಿಳೆಯೊಬ್ಬರನ್ನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ ಬಿ ಗ್ರಾಮದ ನಿವಾಸಿ ಶರಣಮ್ಮ ಶರಣಪ್ಪ ಇಪ್ಪತ್ತೈದು ವರ್ಷ ವಯಸ್ಸು ಕೊಲೆಯಾದವರು ಅನೈತಿಕ ಸಂಬಂಧ ಶಂಕಿಸಿ ಆಕೆಯ ಪತಿಯೇ ಕೊಲೆ ಮಾಡಿದ್ದಾನೆ ಎಂದು ದೂರು ನೀಡಲಾಗಿದೆ ಆರೋಪಿ ಪತಿ ಶರಣಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಕಮಲಾಪುರ ತಾಲೂಕಿನ ದಸ್ತಾಪುರ್ ಮೂಲದವರಾದ ಶರಣಮ್ಮ ಅವರನ್ನ ಐದು ವರ್ಷಗಳ ಹಿಂದೆ ಶರಣಪ್ಪನಿಗೆ ಮದುವೆ ಮಾಡಿಕೊಡಲಾಗಿತ್ತು ಸ್ಥಳಕ್ಕೆ ಎಸಿಪಿ ಎಸ್ಎಸ್ ಸುಭೇದಾರ್ ಇನ್ಸ್ಪೆಕ್ಟರ್ ಸೋಮಲಿಂಗ ಕಿರದಳ್ಳಿ ಭೇಟಿ ನೀಡಿದ್ದಾರೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಕಾರು ಮುಖಾಮುಖಿ ಡಿಕ್ಕಿಯಾಗಿ ಕಾರಿನಲ್ಲಿದ್ದ ನಾಲ್ವರು ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಖ ತಾಲೂಕಿನ ಶಿರಳು ಗ್ರಾಮದ ಬಳಿ ನಡೆದಿದೆ ಮೃತರನ್ನ ಸಿದ್ದರಾಯ ತೇಲಿ ಮೂವತ್ತಾರು ವರ್ಷ ವಯಸ್ಸು ಬಾಲಪ್ಪ ಸಂಡಗಿ ಮೂವತ್ತ್ ನಾಲ್ಕು ವರ್ಷ ವಯಸ್ಸು ಹನುಮಂತ ಗನಗಾರ ಇಪ್ಪತ್ತೊಂದು ವರ್ಷ ವಯಸ್ಸು ಹಾಗೂ ರಿಯಾಜ್ ಜಾಲಗೇರಿ ಇಪ್ಪತ್ತೈದು ವರ್ಷ ವಯಸ್ಸು ಎಂದು ಗುರುತಿಸಲಾಗಿದೆ ಮೃತ ನಾಲ್ವರು ಜಮಖಂಡಿ ತಾಲೂಕಿನ ಗೋಟೆ ಮತ್ತು ಕಾಜಿಬೀಳಗಿ ಗ್ರಾಮದವರು ಎಂದು ತಿಳಿದು ಬಂದಿದೆ ಕೆಎಸ್ಆರ್ಟಿಸಿ ಬಸ್ ಬೆಳಗಾವಿಯಿಂದ ಕಲಬುರಗಿಗೆ ಹೊರಟಿತ್ತು ಇತ್ತ ಧಾರವಾಡಕ್ಕೆ ಕಾರಿನಲ್ಲಿ ನಾಲ್ವರು ಹೋಗುತ್ತಿದ್ದರು ಆದರೆ ಶಿರೋಳ ಗ್ರಾಮದ ಬಳಿ ಕೆಎಸ್ಆರ್ಟಿಸಿ ಬಸ್ ಟ್ಯಾಕ್ಟರ್ ಅನ್ನ ಓವರ್ಟೇಕ್ ಮಾಡಲು ಹೋಗಿ ಕಾರಿಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಕಾರಿನಲ್ಲಿ ಇದ್ದ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮಾಹಿತಿ ತಿಳಿದು ಮುಧೋಳ್ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಮೃತರ ಶವಗಳನ್ನ ಮುದೋಳ್ ಶವಗಾರಕ್ಕೆ ರವಾನಿಸಲಾಗಿದೆ ಇದಾಗಿ ತಿರು ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ